ಸ್ನೇಹಿತರೆ ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಜಾಸ್ತಿ ಆಗ್ತಾ ಇದೆ ಉಪಚುನಾವಣೆ ಈ ಬಾರಿ ನಡೆಯತಾ ಇರುವಂತದ್ದು ಮೂರು ಕ್ಷೇತ್ರಗಳಲ್ಲಿ ಅದು ಸಂಡೂರು ಶಿಗ್ಗಾವಿ ಹಾಗೆ ಚನ್ನಪಟ್ಟಣ ಚನ್ನಪಟ್ಟಣ ಒಂದು ರೀತಿಯಲ್ಲಿ ಈ ಬಾರಿಯ ಕದನ ಕುತೂಹಲ ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿನಿಧಿಸ್ತಾ ಇದ್ದಂತಹ ಚನ್ನಪಟ್ಟಣ ಕ್ಷೇತ್ರ ಪ್ರತಿಷ್ಠೆಯ ಕಣ ಈ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಕೈವಶ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ ಇದರಂತೆ ಕ್ಷೇತ್ರದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಗೆದ್ದರೆ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಒಕ್ಕಲಿಗ ಮತಗಳನ್ನು ಸೆಳಿಲಿಕ್ಕೆ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಈ ಮೊದಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ ಕೆ ಶಿವಕುಮಾರ್ ಅವರ ಕಿರಿಯ ಸಹೋದರ ಡಿ ಕೆ ಸುರೇಶ್ ಅವರನ್ನು ಕಣಕ್ಕಿಳಿಸಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ನಡೆಸಿತ್ತು ಒಂದು ವೇಳೆ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸಿ ಸುರೇಶ್ ಸೋತ್ ಹೋಗಿದ್ರೆ ಶಿವಕುಮಾರ್ ಅವರ ಇಮೇಜ್ಗೆ ಧಕ್ಕೆಯಾಗುವ ಸಾಧ್ಯತೆಗಳಿತ್ತು ಹೀಗಾಗಿ ಒಕ್ಕಲಿಗ ಹೃದಯ ಭಾಗದಲ್ಲಿ ಪ್ರಬಲವಾಗಿರುವಂತಹ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಯೋಗೇಶ್ವರ್ ಜೊತೆಗೆ ಶಾಂತಿ ಸಂಧಾನವನ್ನು ನಡೆಸಿ ಕಾಂಗ್ರೆಸ್ ಪಕ್ಷಕ್ಕೆ ತರುವಲ್ಲಿ ಯಶಸ್ವಿಯಾದರು ಯೋಗೇಶ್ವರ್ ಅವರನ್ನು ಕಣಕ್ಕಿಳಿಸುವ ಕಾಂಗ್ರೆಸ್ ಪಕ್ಷದ ಈ ನಿರ್ಧಾರ ಈ ಭಾಗದಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನು ಒಂದು ರೀತಿಯಲ್ಲಿ ಗಟ್ಟಿ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಒಂದು ಮಾತು ಇದೀಗ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ ಅದು ಏನು ಅಂತ ಅಂದರೆ ಯೋಗೇಶ್ವರ್ ಅವರು ಒಂದು ವೇಳೆ ಗೆದ್ದರು ಅಂತ ಆದರೆ ಶಿವಕುಮಾರ್ ಡಿ ಕೆ ಶಿ ಅವರನ್ನು ಸಿಎಂ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ಇನ್ನು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಕೂಡ ನಡೆದಿದ್ದು ಡಿ ಕೆ ಶಿವಕುಮಾರ್ ಅವರು ಉಪಚುನಾವಣೆಯಲ್ಲಿ ಗೆಲುವು ಎಷ್ಟು ಮುಖ್ಯ ಎಂಬುದನ್ನು ವಿವರಿಸಿ ಹಳೆಯ ಮಾತುಗಳನ್ನಾಗಿರಬಹುದು ಹಳೆಯ ಘಟನೆಗಳನ್ನು ಮರಿಬೇಕು ಅಂತ ಹೇಳಿ ಹೇಳಿದ್ದಾರಂತೆ ಇನ್ನು ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟ ಬಳಿಕ ಚನ್ನಪಟ್ಟಣ ಕ್ಷೇತ್ರಕ್ಕೆ ತುಂಬ ಬಾರಿ ಭೇಟಿ ಕೊಟ್ಟಂತಹ ಡಿ ಕೆ ಶಿ ಎಲ್ಲ ಸಭೆಗಳಲ್ಲಿ ಕೂಡ ಕಾರ್ಯಕ್ರಮಗಳಲ್ಲಿ ಇಲ್ಲಿ ನಾನೇ ಅಭ್ಯರ್ಥಿ ಬೇರೆಯವರ ಹೆಸರು ಇಲ್ಲಿ ನೆಪ ಮಾತ್ರ ಅಂತ ಹೇಳ್ತಾ ಇದ್ರು ಆದರೆ ಇದೀಗ ಅಲ್ಲಿ ಅಭ್ಯರ್ಥಿ ಬೇರೆಯಾಗಿದ್ದಾರೆ ಆದರೂ ಕೂಡ ಡಿ ಕೆ ಶಿ ಅವರು ನಾನೇ ಉಪಚುನಾವಣೆಯ ಅಭ್ಯರ್ಥಿ ಅಂತ ಭಾವಿಸಿ ನೀವು ಮತವನ್ನು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಚನ್ನಪಟ್ಟಣದಲ್ಲಿ ಯಾರ ಅಭ್ಯರ್ಥಿ ಈ ಹಿಂದೆ ಡಿ ಕೆ ಸುರೇಶ್ ಅಂತ ಇತ್ತು ಆನಂತರ ಡಿ ಕೆ ಶಿವಕುಮಾರ್ ಅಂತ ಆಯಿತು ಆದರೆ ಇದೀಗ ಇವರಿಬ್ಬರು ಅಲ್ಲದೆ ಇದ್ದು ಬಿ ಜೆ ಪಿಯಲ್ಲಿದ್ದಂತಹ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಜಂಪ್ ಮಾಡಿ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಇದೀಗ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ಒಂದು ವೇಳೆ ಅವರನ್ನು ಗೆಲ್ಲಿಸಿದ್ರು ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಅನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಮಾತುಗಳು ಕೂಡ ಬರ್ತಾ ಇದೆ ಆದರೆ ಇದಾಗುತ್ತಾ ಅಂತ ಯೋಚಿಸಿದ್ರೆ ಇದಾಗೋದಕ್ಕೂ ಮುಂಚೆ ಸಿ ಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಗೆಲ್ಲಬೇಕು ಆದರೆ ಕೆಲವರು ಚನ್ನಪಟ್ಟಣದಲ್ಲಿ ಅವರು ಗೆಲ್ಲಲ್ಲ ಅಂತ ಹೇಳ್ತಾ ಇದ್ದರೆ ಇನ್ನು ಕೆಲವರು ಇಲ್ಲ ಅದು ಅವರ ಭದ್ರ ಕ್ಷೇತ್ರ ಅಲ್ಲಿ ಅವರು ಗೆದ್ದೇ ಗೆಲ್ತಾರೆ ಅಂತಲೂ ಹೇಳಲಾಗ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಥವಾ ಅವ್ರು ಗೆದ್ದರೆ ಸಿ ಎಂ ಆಗ್ತಾರಾ ಇದೆಲ್ಲವೂ ಸಿ ಪಿ ಯೋಗೇಶ್ವರ್ ಚುನಾವಣೆಯಲ್ಲಿ ಗೆದ್ದ ನಂತರ ಬರುವಂತಹ ಪ್ರಶ್ನೆಗಳು ಅಲ್ಲಿ ತನಕ ಯಾವೆಲ್ಲ ಬೆಳವಣಿಗೆಗಳಾಗ್ತದೆ ಅನ್ನೋದನ್ನು ದಿನ ದಿನ ನಾವು ಅಪ್ಡೇಟ್ಸ್ ಮೂಲಕ ಕೊಡ್ತಾ ಇರ್ತೇವೆ ಧನ್ಯವಾದ